ಜಾಲಿ ಜಾಲಿ ನಿಖಿಲ್ ಖಾಲಿ ಅಂತ ಆ ತರ ಆಗ್ಬೇಕು. ಕಾರಣ ಅಂದ್ರೆ ಇವರು ಅವ್ರ ಮಗು ನಿಲ್ಲಿಸಬೇಕಾಗಿತ್ತಲ್ಲ, ಕುಟುಂಬದವ್ರಬೇಕಾಗಿತ್ತು, ಇವರು ಕುಟುಂಬ ರಾಜಕೀಯ ಮಾಡ್ತಾ ಹೋದ್ರು. ಜಂಪಿಂಗ್ ಸ್ಟಾರ್ ಇರ್ಬೋದು, ಬೇರೆ ಕಡೆ ಯಾಕೆ ಹೋದ್ರು ಅಂದ್ರೆ ಈ ತಾಲೂಕಿನ ಮಗ ಅವರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ನಮಗೆ ಕಾಂಗ್ರೆಸ್ ಸರ್ಕಾರ ಇದ್ರೆ ಉಪಯೋಗ ಆಗ್ತದೆ, ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸರಿ. ಆದ್ರಿಂದ ಸಿ ಪಿ ಯೋಗೇಶ್ವರ್ ಅವರು 100%-200% ಗ್ಯಾರಂಟಿ ಗೆಲುವು ಖಚಿತ ಇಲ್ಲ. ಚಿಂತಪಣ್ಣಿಗೆ ಅತಿ ಹೆಚ್ಚು ಜನಮುಖವಾಗಿ ಜನರಿಗೋಸ್ಕರ ಬರುವಂತ ವ್ಯಕ್ತಿಗಳು ಎಚ್ ಡಿ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ. ಸಿ ಪಿ ಯೋಗೇಶ್ವರ್ ಎಚ್ ಡಿ ಕುಮಾರಸ್ವಾಮಿ ಬಂದಿಲ್ಲ ಸರ್, ಯಾಕಂದ್ರೆ 2 ಬಾರಿ 2 ಶಾಸಕರು ಆಯ್ಕೆ ಮಾಡ್ತೀರಿ, ಇದೇ ಜಾಗದಲ್ಲಿ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಕೂಡ ಮಾಡಿರ್ತೀರ. ಮುಖ್ಯಮಂತ್ರಿ ಆಗಲಿ, ಮುಂದೆ ತಾಲೂಕು ಏನಾರು ಅಭಿವೃದ್ಧಿ ಆಗ್ತದೆ ಅಂತ ನಾವು ಮಾಡಿದ್ದೀವಿ ಹೊರತು ಎಲ್ಲ ಹಾಕಿದ್ದೀವಿ, ಆದರೆ ಯಾವುದೇ ಥರದ್ದು ಒಳ್ಳೇದಾಗಿಲ್ಲ ಇಲ್ಲಿಗೆ. ಜನ ಅಷ್ಟು ಕೈ ಹಿಡಿದ್ರೆ ಸರ್ ರಾಜೀನಾಮೆ ಕೊಟ್ಟು ಮಂಡ್ಯಕ್ಕೆ ಹೋಗಬೇಕಾಗಿತ್ತು ಅವರು? ಆಗಬೇಕಾಗಿರಲಿಲ್ಲ, ಈ ಎಲೆಕ್ಷನ್ನು ಬೇಕಾಗಿರಲಿಲ್ಲ. ಕಾರಣ ಏನಿಲ್ಲ ಸರ್, ಏನಕ್ಕೆ ಹೋಗಬೇಕಾಗಿತ್ತು, ಏನು ಯಾಕೆ ಹೋಗ್ಬೇಕು? ಅಧಿಕಾರ ಬೇಕು ಅವ್ರಿಗೆ, ಅದಕ್ಕೋಸ್ಕರ ಹೋಗಿದ್ದಾರೆ. ಅವ್ರ ಮಗ ಈಗ ಕಣಕ್ಕಿಳಿದಿದ್ದಾರೆ, ಅವ್ರ ಮಗ ಗೆಲ್ತಾರ ಏನು? ಅದೇನೋ ಹೊಸದಾಗಿ ಭೀಮಾ ಪಿಕ್ಚರ್ ಮಾಡಿದ್ದಾರೆ, ಜಾಲಿ ಜಾಲಿ ನಿಖಿಲ್ ಖಾಲಿ ಅಂತ ಆ ಥರ ಆಗಬೇಕು. ಯಾಕಂದರೆ ಮನೆ ಮಗ ಇದಕ್ಕೆ ಬಂದಿರೋದ್ರಿಂದ, ಮನೆಗೆ ಬಂದಿರೋದ್ರಿಂದ ಎಲ್ಲೋ ಕಳೆದೋಗಿದ್ದ, ಬಂದ ಮನೆ ಮಗ ಬಂದಾದಮೇಲೆ ನಾವು ಮನೆ ಮಗನ ಬಗ್ಗೆ ಯೋಚನೆ ಮಾಡಬೇಕು, ಇಲ್ಲ ಬೇರೆಯವ್ರ ಕಡೆ ಯೋಚನೆ ಮಾಡಬೇಕು. ಇರ್ಲಿ ಬಿಡಿ ಸರ್, ಇಬ್ಬರಲ್ಲಿ ಸರ್ ಯಾರು ಸರ್ ಎಚ್ಚತ್ವಾಗಿ ಅಭಿವೃದ್ಧಿ ಮಾಡಿರೋ ಚನ್ನಪಟ್ಟಣ ತಾಲೂಕಿಗೆ? ಚನ್ನಪಟ್ಟಣ ತಾಲೂಕು ಮಾಡೋರು ಸಿ ಪಿ ಯೋಗೇಶ್ವರ್. ಅವರು ಜಂಪಿಂಗ್ ಸ್ಟಾರ್, ಜಂಪಿಂಗ್ ಸ್ಟಾರ್ ಅಂತಾರೆ. ಅವರು ಜಂಪಿಂಗ್ ಸ್ಟಾರ್ ಇರ್ಬೋದು, ಬೇರೆ ಕಡೆ ಯಾಕೆ ಹೋದ್ರು ಅಂದರೆ ಅಲ್ಲಿ ಅವರು ಸದಾನಂದ ಗೌಡರು ಅವ್ರಿಗೆ ಇದನ್ನು ಕೊಟ್ಟರು, ಶಕ್ತಿ ತುಂಬಿದ್ರು. ಈಗ ಏನಾರ ಒಂದು ಇದನ್ನು ಮಾಡಿದ್ರೆ ಅಡುಗೆ ಮಾಡೋಕ್ಕೆ ರೆಡಿ ಮಾಡಿಬಿಟ್ಟು ಒಲೆ ಇಟ್ಬಿಟ್ಟು ಹೊಟ್ಟೋದ್ರೆ ಆಗ್ತದೆ? ಅದಕ್ಕೆ ಏನು ಮಾಡಬೇಕು? ಅಲ್ಲಿಂದ ಏನು ಎಲ್ಲ ಸಾಮಾನೆಲ್ಲ ತಂದು ಅದಕ್ಕೆ ಮುಂದೆ ವ್ಯವಸ್ಥೆ ಮಾಡಿದ್ರೆ ತಾನೇ ಆಗೋದು. ನಾವು ಮಾಡ್ದೋ ಅಂದರೆ ಅದನ್ನು ಮಾಡಿದ್ದಾರೆ. ತಾಲೂಕಿನ ರೈತರಿಗಾಗಲಿ ಎಲ್ಲರಿಗೂ ಆಗಲಿ ಇವಾಗ ಕೋರ್ಟ್ ಆಗಿದೆ, ಆಮೇಲೆ ಅಂಬೇಡ್ಕರ್ ಭವನ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿದೆ, ಎಲ್ಲ ಕಡೆ. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ತಂದೆ ನಮ್ಮ ತಾತ ತುಂಬ ಅಭಿವೃದ್ಧಿ ಮಾಡಿದ್ದಾರೆ, ಅದನ್ನು ಏನು ಮಾಡಿಲ್ಲ ಸರ್. ಮಾಡಿದ್ದಾರೆ, ಈಗಲೂ ಬೇರೆ ಕಣ್ಣೀರಾಗ್ತಿದ್ದಾರೆ. ಅದೇನು ಹೊಸ್ತೆ ಸರ್, ಅವ್ರು ಆಗ್ತಾ ಇರೋದು ಹೊಸ್ದಾಗ ಹಾಕಿದ್ರೆ ಅದೊಂಥರ. ಈಗ ಅವ್ರಿಬ್ಬರು ಆಗ್ತಾ ಇದ್ರೆ ಈಗ ಅವರು ಸ್ಟಾರ್ಟ್ ಮಾಡಿಬಿಟ್ರು ಕೋಡಂಬಳ್ಳಿಲಿ. ಚನ್ನಪಟ್ಟಣ ಜಾಗವತ್ ಸೈನಿಕ ಸೈನಿಕ ಕಾರಣ ಸರ್? ರೈತರಿಗೆಲ್ಲ ಕೆರೆ ನೀರು ತುಂಬಿಸಿದ್ದಾರೆ ಮತ್ತು ಒಳ್ಳೇದು ಮಾಡಿದ್ದಾರೆ, ಅದೊಂದು ನಮ್ಮ ತೊಲಕವರೇ. ಎಚ್ ಡಿ ಕುಮಾರಸ್ವಾಮಿ ಹೇಳ್ತಾರೆ ರಾಮನಗರ ಚನ್ನಪಟ್ಟಣ ನಂದು ಎರಡು ಕಣ್ಣುಗಳಿದ್ದಂಗೆ. ಕಣ್ಣಿಲ್ಲ ಸರ್, ಕಣ್ಣು ಮಾರ್ಬಿಟ್ರಲ್ಲ. ಕಣ್ಣು ಕೊಟ್ಬಿಟ್ಟು ಈಗಾಗಲೇ ಮಂಡಿ ಕೊಟ್ಟೋದ್ರಲ್ಲ ಸರ್, ಅಲ್ಲಿ ಲಿವರ್ ತೊಗೊಂಬಿಟ್ಟಿದ್ದಾರೆ. ಈಗ ಏನು ಮಾಡುವ, ಲಿವರ್ ನಂದು ಅಂತ ಇದ್ದಾರೆ, ಈಗ ಏನು ಮಾಡೋದು? ಎರಡು ಕಣ್ಣು ಹೊಟ್ಟೋಯ್ತು. ಶಿವಂತರ ಮೂರನೇ ಕಣ್ಣು ಏನಾರು ಇಟ್ಟಾರೋ ನಮಗೆ ಗೊತ್ತಿಲ್ಲ. ಅದು ಒಟ್ಟಲ್ಲಿ ಎರಡು ಕಣ್ಣು ಹೊಟ್ಟೋದು, ಈಗ ಮಂಡ್ಯದಲ್ಲಿ ಮೂರನೇ ಕಣ್ಣು ತೆಗಿಬೇಕು ಅಲ್ಲಿ. ಆದ್ದರಿಂದ ನಮ್ಮ ತಾಲೂಕಿನ ಮಗ ಬಂದಿರೋದ್ರಿಂದ ನಾವು ಅವ್ರನ್ನ ಜಯಶೀಲರನ್ನಾಗಿ ಮಾಡೇ ಮಾಡ್ತೀವಿ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಪಕ್ಷದಿಂದ ಯಾರು ವ್ಯಕ್ತಿಗಳಿದ್ದಾರಾ? ವ್ಯಕ್ತಿಗಳು ಇದ್ರು ಅವ್ರು ಕಣಕ್ಕಿಳಿಸ್ತಿಲ್ಲ. ಕಾರಣ ಡೇ ಬೇಸಿಸ್ ಅಲ್ಲಿ ಅಪಾರ್ಟ್ಮೆಂಟ್ ಕೊಟ್ಟರೆ ಇಲ್ಲಿ ನಿಮಗೆ ಪರ್ ಡೇ ಬೇಸಿಸ್ ಅಲ್ಲಿ ಅಪಾರ್ಟ್ಮೆಂಟ್ ನ ಕೊಡ್ತಾರೆ. ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಮಧ್ಯಾಹ್ನ ಮಾಡಬಹುದು, ಅಡಿಗೆ ಮಾಡ್ಕೊಂಡು ಮೂವಿನೂ ನೋಡಬಹುದು. ಇಲ್ಲಿ ನೀವು ಜಾಸ್ತಿ ದಿವಸ ಸ್ಟೇ ಮಾಡ್ತೀರಾ ಅಂದ್ರೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್, ಫ್ರಿಜ್ ಅಂತ ನಿಮ್ಮ ಮನೆಯಲ್ಲಿ ಏನೇನು ಐಟಮ್ ಇರುತ್ತೆ ಎಲ್ಲಾನು ನಿಮಗೆ ಅವೈಲೇಬಲ್ ಇರುತ್ತೆ. ಕ್ಲೀನ್ ಆಗಿರುವ ಬಾತ್ರೂಮ್ ಪ್ರೊವೈಡ್ ಮಾಡ್ತಾರೆ, ಅಡಿಗೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಸಿಲಿಂಡರ್ ಸಹ ಅವೈಲೇಬಲ್ ಇರುತ್ತೆ. ಬೆಂಗಳೂರಿನಲ್ಲಿರುವ ಈ ಒಂದು ಜಾಗದ ಹೆಸರು ಬಂದ್ಬಿಟ್ಟು ಮಿಸ್ಟಿ ಬ್ಲೂ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ. ಇವನು ಈ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಬುಕ್ ಮಾಡ್ಕೊಳ್ಬೇಕಂದ್ರೆ ಕೆಳಗೆ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಇಂದ ಬುಕ್ ಮಾಡ್ಕೊಳ್ಳಿ. ಕಾರಣ ಅಂದ್ರೆ ಇವರು ಅವ್ರ ಮಗು ನಿಲ್ಲಿಸಬೇಕಾಗಿತ್ತಲ್ಲ, ಕುಟುಂಬದವ್ರಬೇಕಾಗಿತ್ತು, ಅದಕ್ಕೆ ಅವ್ರು ಬೇರೆ ಇದ್ರೆ ನಿಲ್ಲಿಸ್ತಿಲ್ಲ ಅವ್ರಿಗೆ, ಅವ್ರ ಮಗನಿಗೆ ಬಿಟ್ಟಿದ್ದಾರೆ. ಕಾರ್ಯಕರ್ತರ ಮುಡಿಕೊಂಡು ಇವರಿದ್ರು ನಿಲ್ಸಬಾದಾಯ್ತು. ಜೈಮುತ್ತು ಅವ್ರ ಅವರು ಪಕ್ಷಕ್ಕೆ ಬೇಕಾದ ಓಡಾಡಿದ್ದಾರೆ. ಅವರು ಪ್ರಸನ್ನ ಕುಮಾರ್ ಇದ್ರು, ಯಾರಿಗಾರು ಕೊಡ್ಬೋದಾಯ್ತು ಕ್ಯಾಂಡಿಡೇಟ್. ಇವರು ಕುಟುಂಬ ರಾಜಕೀಯ ಮಾಡ್ತಾ ಹೋದ್ರು, ಅದರಿಂದ ಇವ್ರಿಗೆ ಸರಿ ಕಷ್ಟ ಇದೆ. ಎಲ್ಲ ಒಂದ್ ಕಡೆ ಟಿಕೆಟ್ ಕೊಡಿವೆ ನಾನು ಸಿಪ್ಪೇಶ್ವರ್ಗೆ. ಸರ್, ಎಲ್ಲಿವರೆಗೂ ಕೊಡಕ್ ಸಾಧ್ಯ? ಅಲ್ಲಿವರೆಗೂ ಅವ್ರು ಕಾದ್ರು, ನಾನು ಮಂಡಿವರೆಗೂ ಹಿಂಗೆ ಮುಳುಗೆ ಬಿಟ್ಟೆ, ಹಿಂಗೆ ಬಿದ್ದೆ ಹೋದೆ ಕೆಳಕ್ಕೆ, ಅಲ್ಲಿವರೆಗೂ ಕಾದೆ ಅಂತ ಹೇಳಿದ್ರು ಮಾನ್ಯ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು. ಆದರೆ ಅದಕ್ಕೆ ಮಾಡಲಿಲ್ಲ, ಕೊನೆಗಳಿಗೆವರೆಗೂ ಅವ್ರು ಕಾದ್ರು. ಯಾಕೆ ಕಾದ್ರು ಅಂದರೆ ಮಗನಿಗೋಸ್ಕರ ಅದಿಗೆ ಬೇಕು. ಎರಡು ಸಲ ಸೋತಿದ್ರು, ಮಂಡ್ಯದಲ್ಲಿ ಸೋತಿದ್ರು, ರಾಮನಗರದಲ್ಲಿ ಸೋತಿದ್ರು. ಆದ್ದರಿಂದ ಅವ್ರಿಗೆ ಗದ್ದಿಗೆ ಮೇಲೆ ಕೂರಿಸ್ಬೇಕಾಯಿತು, ಅದಕ್ಕೋಸ್ಕರ ಅವರು ಅದನ್ನ. ಎನ್ ಡಿ ಎ ಸರ್ಕಾರ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡೋದಕ್ಕೆ ಮೀನಾಮೇಶ ಎಣಿಸ್ತು ಸರ್? ಹೌದು ಸರ್, ಎಣಿಸ್ತು. ಈಗ ಯಾರ್ಯಾರು ಭಾಗಿಯಾಗಿರ್ಬೋದು ಸರ್ ಆ ವಿಚಾರದ ಟಿಕೆಟ್ ವಿಚಾರದಲ್ಲಿ? ಸರ್, ಎಲ್ಲ ಆಗಿರ್ಬೋದು. ಈಗ ಇಲ್ಲಿ ಗೆದ್ದಿರೋದ್ರು ಕುಮಾರಸ್ವಾಮಿ ಅವರು, ಆದ್ದರಿಂದ ಅವರು ಸೆಂಟ್ರಲ್ನಲ್ಲಿ ಎಲ್ಲ
ಇವ್ರ ಪರ ಇದ್ರು ಇವರು ಅದನ್ನ ಬಿಟ್ಕೊಟ್ಟಿಲ್ಲ. ನಾವು ಎಮ್ ಎಲ್ ಎ ಆಗಿರೋದ್ರಿಂದ ನಮ್ಮಲ್ಲಿ ಯಾರ ಕ್ಯಾಂಡಿಡೇಟ್ ಆಗಲಿ ಅಂತ ಮಾಡಿರ್ಬೋದು ಸರ್. ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಮಹತ್ವವಾಗಿ ಇವರು ಡಾಕ್ಟರ್ ಮಂಜುನಾಥ್ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಹಾಗೂ ಬಿಜೆಪಿ ರಾಜ್ಯ ವಿಜಯನಗರ ಕೂಡ ಇವರು ಮಾತ್ರ ಸಪೋರ್ಟ್ ಮಾಡ್ತಾರೆ. ಬಟ್ ಅವ್ರು ಯಾರು ಈ ವಿಚಾರದಲ್ಲಿ ತುಟಿ ಬಿಚ್ಚಲ್ಲ ಬಿಜೆಪಿಗರು, ಕಾರಣ ಏನಿರ್ಬೋದು ಟಿಕೆಟ್ ವಿಚಾರದಲ್ಲಿ ಬಿಜೆಪಿ ಏನೋ ತುಟಿ ಬಿಚ್ಚಲ್ಲ ಅವ್ರ ಬಗ್ಗೆ. ಆಮೇಲೆ ಸದಾನಂದ ಗೌಡ ಹೇಳ್ತಾರೆ, ಆರ್ ವರ್ಷಕ್ಕೆ ಹೇಳ್ತಾರೆ ಅಭಿವೃದ್ಧಿ ನಾನು ಮಾಡಿಸಿದ್ದೆ ನಾನು ಮಾಡಿಸಿದೆ. ಹೌದು ಸರ್, ನಾನು ಈಗ ಆಗಲೇ ತಮ್ಗೆ ಹೇಳಿದ ಪ್ರಕಾರ ಪಾಯ ಹಾಕಿರ್ಬೋದು, ಪಾಯ ಹಾಕಿದ್ದು ಅವರೇ ಸರ್. ಆದ್ರಿಂದ ಅವ್ರ ಬಗ್ಗೆನೂ ನಾವು ಇದೇ ಹೇಳ್ತಾ ಇಲ್ಲ. ಸದಾನಂದ ಗೌಡರು ದುಡ್ಡು ಕೊಟ್ಟರು, ಒಂದು ಮೊತ್ತವನ್ನು ಕೊಟ್ಟರು, ಅದನ್ನ ತಂದು ಎಲ್ಲ ಮಾಡಿದ್ದು ಅವರು. ಆದ್ರಿಂದ ಇಬ್ಬರದ್ದು ಇದರಲ್ಲಿ ಇದಿದೆ. ಈಗ ಕಣ್ವ ಕ್ರಸ್ಟ್ ಗೇಟ್ ಮಾಡಿದ್ದಾರೆ, ಅದು ಮೊದಲು ನೀರೆಲ್ಲ ಪೋಲಾಗ್ತಾ ಇತ್ತು, ಅದನ್ನ ಕಣ್ವ ಕ್ರಸ್ಟ್ ಗೇಟ್ ಮಾಡಿದ್ದಾರೆ. ಅದು ಜಮೀನೆಲ್ಲ ಹೋಯ್ತಾ ಇತ್ತು, ರೈತರು ಜಮೀನೆಲ್ಲ ಹೋಯ್ತಾ ಇತ್ತು, ಅದನ್ನೆಲ್ಲ ತಡೆ ಹಿಡಿದಿದ್ದಾರೆ. ಈಗಾಗಲೇ ಸುಮಾರು ಕೆರೆಗಳಿಗೆ ನೀರಿಲ್ಲ. ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ನಾನು ಇದನ್ನು ನಿಮ್ಮ ಒಂದು ವಾಹಿನಿ ನೋಡಿದಾಗ ಅಲ್ಲಿ ಹೇಳ್ತಾರೆ, ಯಾರಿಗೆ ಓಟ್ ಹಾಕ್ತೀರಿ ಯಾರಿಗೆ ಓಟ್ ಹಾಕ್ತೀರಿ, ತಿಕ್ಕ ಅಟ್ಕೊಳ್ಳೋನಿಗೆ ಫಸ್ಟ್ ನೀರು ಕೊಟ್ಟನಲ್ಲ ಅವನಿಗೆ ನಾವು ಓಟ್ ಹಾಕ್ತೀವಿ ಅಂತಾರೆ. 2,000 ಅಡಿ 3,000 ಅಡಿ ಇರ್ತಾ ಇತ್ತು. ನನ್ನ ತಾಲಿ ನನ್ನ ಹೆಂಡತಿ ತಾಲಿ ಅವು ಎಲ್ಲ ಮಾರಿ ನಾನು ಇದು ಮಾಡಿದೆ. ಈಗೇನಿಲ್ಲ, 150 ಅಡಿ 150 ಅಡಿ 150 ಅಡಿಗೆ ಬರ್ತಾ ಇದೆ ಅಂತಾರೆ. ಯಾರಿಂದ ಬಂತು ಅದು? ಕುಮಾರಸ್ವಾಮಿಯವರಿಂದ ಬಂತ ಇಲ್ಲ ಸಿ ಪಿ ಯೋಗೇಶ್ವರ್ ಅವರಿಂದ ಬಂತ? ಸರಿ, ಭಾಗ ಇದು ಈ ಎಲೆಕ್ಷನ್ ಬಂದು ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿಗ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಸರ್, ಇದು ಬಂದು ಸಿ ಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಅದರಿಂದ ಇಲ್ಲಿ ಹೇಳಬೇಕು ಅಂದರೆ ನಮಗೆ ಅತಿ ಹೆಚ್ಚು ಕೆಲಸ ಮಾಡಿದ್ದು ಸಿ ಪಿ ಯೋಗೇಶ್ವರ್ ಈ ತಾಲೂಕಿನ ಮಗ ಅವರು. ಆದ್ದರಿಂದ ಇಲ್ಲಿ ಈ ತಾಲೂಕಿನಲ್ಲಿ ಯಾವತ್ತೂ ಅವ್ರನ್ನ ಕೈಬಿಡಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ, ಅವರು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ವರ್ ಬಂದು ಅವ್ರನ್ನ ಮಧ್ಯವರ್ತಿಕಲ್ಲಿ ಹಾಳು ಮಾಡೋದಕ್ಕೆ ಅವರೇ ತಂದು ನಿಲ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸರ್. ಅದೆಲ್ಲ ಇಲ್ಲ ಸರ್, ಸುಳ್ಳು ಸರ್. ಆಗಲೇ ಸುಮಾರು ಸಲ ಆಗಿದೆ ಸರ್, ನೀವು ಹೇಳ್ದಂಗೆ ಅದನ್ನೆಲ್ಲ ಮಾಧ್ಯಮದಲ್ಲಾಗಲಿ ಪ್ರತಿ ಇದು ಮೀಡಿಯಾದಲ್ಲಾಗಲಿ ನಾವು ಕೇಳ್ತಾ ಇರ್ತೀವಿ. ನಿಮ್ಮಿಂದ ಈ ಥರ ಆಯಿತು ಆ ಥರ ಆಯಿತು ಹಂಗಾಗೋಯ್ತು ಅಂತ ಹೇಳ್ತಾ ಇರ್ತಾರೆ. ಈ ಸಲ ಎಲ್ಲ ಹೊಂದಾಣಿಕೆಯಿಂದ ಅವ್ರದೇ ಸರ್ಕಾರ ಇರೋದ್ರಿಂದ ಏನು 102 ಸೀಟಾಗಲಿ 101 ಸೀಟಾಗಲಿ ಇಲ್ಲ 99 ಸೀಟಾಗಲಿ ಇಲ್ಲ, ಎಮ್ ಎಲ್ ಎಗಳು 136 ಇರೋದ್ರಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.